ಸ್ವಯಂಪ್ರೇರಿತವಾಗಿ ಓಡಾಡುತ್ತಿದ್ದ ಕೋವಿಡ್ ಪಾಸಿಟಿವ್ ವ್ಯಕ್ತಿಯ ಕುಟುಂಬವನ್ನೇ ಆಸ್ಪತ್ರೆಗೆ ರವಾನಿಸಿದ ಹುಕ್ಕೇರಿ ಪೊಲೀಸರು. ಕೊರೋನಾ ಪಾಸಿಟಿವ್ ಇದ್ದರೂ ಅನಗತ್ಯವಾಗಿ ಕಾರಿನಲ್ಲಿ ಕುಟುಂಬ ಸಮೇತ ಓಡಾಡುತ್ತಿದ್ದ ವ್ಯಕ್ತಿಯನ್ನು ಪೊಲೀಸರು ತಡೆದು ಆಸ್ಪತ್ರೆಗೆ ರವಾನಿಸಿದ ಘಟನೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಪಟ್ಟಣದಲ್ಲಿ ನಡೆದಿದೆ. ಹುಕ್ಕೇರಿ ಪಟ್ಟಣದ ಕೋರ್ಟ್ ವೃತ್ತದಲ್ಲಿ ಹುಕ್ಕೇರಿ ಸಿಪಿಐ ರಮೇಶ್ ಛಾಯಾಗೋಳ್ ನೇತೃತ್ವದಲ್ಲಿ ತಪಾಸಣೆ ನಡೆಸುವ ಸಂದರ್ಭದಲ್ಲಿ ಪಾಸಿಟಿವ್ ಇರುವ ವ್ಯಕ್ತಿ ಕುಟುಂಬ ಸಮೇತ ಪರ ಊರಿಗೆ ತೆರಳುವಾಗ ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದಾನೆ. ಪಾಸಿಟಿವ್ ಇರುವುದನ್ನು ಸ್ವತಃ ರೋಗಿಯೇ ಹೇಳುತ್ತಿದ್ದಂತೆ ಗರಂ ಆದ ಸಿಪಿಐ ವ್ಯಕ್ತಿಯನ್ನು ತರಾಟೆಗೆ ತೆಗೆದುಕೊಂಡು ತಕ್ಷಣ ಆಸ್ಪತ್ರೆಗೆ ರವಾನಿಸುವಂತೆ ಸೂಚಿಸಿದರು. ಇನ್ನು ಕೊರೋನಾ ಲಾಕ್ಡೌನ್ ಇದ್ದರೂ ಜನರ ಅನಗತ್ಯ ಓಡಾಟ ನಿಲ್ಲುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಅನಗತ್ಯ ಓಡಾಡುವವರಿಗೆ ಪೊಲೀಸರು ಬಿಸಿ ಮುಟ್ಟಿಸಿ ಒಂದೇ ದಿನ 100ಕ್ಕೂ ಹೆಚ್ಚು ವಾಹನಗಳನ್ನು ಸೀಜ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಕಲಿ ಕೋವಿಡ್ ಡ್ಯೂಟಿ ಪಾಸ್ ಅಳವಡಿಸಿದ ವ್ಯಕ್ತಿಯ ಕಾರ್ ಸೇರಿದಂತೆ ಮಹಾರಾಷ್ಟ್ರದಿಂದ ಕಳ್ಳ ಮಾರ್ಗದ ಮೂಲಕ ಬಂದವರ ಕಾರ್ ಸೀಜ್ ಮಾಡಿ ಸಿಪಿಐ ರಮೇಶ್ ಛಾಯಾಗೋಳ್ ತರಾಟೆಗೆ ತೆಗೆದುಕೊಂಡರು. ಈ ಸಂದರ್ಭದಲ್ಲಿ ಹುಕ್ಕೇರಿ ಪಿಎಸ್ಐ ಸಿದ್ರಾಮಪ್ಪ ಉನ್ನತ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ವಾಹನ ತಪಾಸಣೆಯಲ್ಲಿ ಭಾಗಿಯಾಗಿದ್ದರು. ಅಂಗನವಾಡಿ ಹೇಳ್ರಿ ಸರ್, ಅದಕ್ಕೆ ಬಂದವ್ರಿ. ಯಾವ್ರವ್ರು ಏನಾಯ್ತು ರೀ? ಏನಾಯ್ತು ರೀ? ನೀವು ಪಾಸಿಟಿವ್ ಐತೆ? ಹತ್ತು ಆಗಿದೆ ಸರ್ ನಿಮಗೆ. ಪಾಸಿಟಿವ್ ಈಗ 20 ತಾರೀಕು ಸರ್. ಅದಕ್ಕೆ ಚೆಕ್ ಮಾಡ್ತೀವಿ. ಕ್ವಾರಂಟೈನ್ ಎಲ್ಲಿದ್ರಿ ನೀವು? ಹೊರಗಡೆ ರೂಮ್ ತೆಗಿದ್ರಿ ಸಪ್ರೇಟ್. ಎಲ್ಲಿ? ಮನೆ ಒಳಗ? ಹಾಂ, ಹೊರಗಡೆ ರೂಮ್ ಐತ್ರಿ. ಹ್ಞೂ, ರೂಮ್ ತೆಗಿ. ಮತ್ತೆ ಈಗ ಎಲ್ಲ ಫ್ಯಾಮಿಲಿ ಕರ್ಕೊಂಡು ಎಲ್ಲಿ ಉಂಟ್ರಿ? ಸರಿ, ಇಲ್ಲಿ ಅವರು ಚೆಕ್ ಮಾಡಿಸ್ಬೇಕಂತ ಹೇಳಿ ಅದಕ್ಕೆ ಕರ್ಕೊಂಡು ಹೊಂಟಾರೆ. ಓ, ಅವ್ರು ಚೆಕ್ ಮಾಡಿ ಅಂತ ಹೇಳ್ರಿ. ಅವ್ರು ಇಲ್ಲ, ಅವ್ರದ್ದು ಇಲ್ರಿ ಸರ್. ನಾನು ಸಂಬಂಧ ಅವ್ರನ್ನ ಒಂದು ಒಯ್ಬೇಕು ರೀ, ಚೆಕ್ ಮಾಡ್ತಾರೆ ಅಂದ್ರೆ. ಇಲ್ಲಿ ನಾನು ಇಲ್ಲೇ ಸರ್ಕಾರ ನನಗೆ. ಮತ್ತೆ ಅವ್ರನ್ನೆಲ್ಲ ಕುಂಡಿಸ್ಕೊಂಡು ಅಡ್ಡಾಡಿದ್ರೆ ಅವ್ರಿಗೆ ಗಾಡಿ ಕುಂಡಿಸ್ಕೊಂಡು ಅಡ್ಡಾಡಿದ್ರೆ ಸರ್, ಅವ್ರನ್ನೂ ಚೆಕ್ ಮಾಡ್ಬೇಕಂತ ಹೇಳಿದ್ರೆ. ಅಲ್ಲಲ್ಲ, ನಿನ್ನ ತಲೆ ಇದೆಯಲ್ಲ, ನಿನಗೆ ಪಾಸಿಟಿವ್ ಬಂದದಂತ ಹೇಳ್ತೀನಿ. ಏನ್ ಮಾಡ್ಬೇಕು? ಪಾಸಿಟಿವ್ ನನ್ನ ಸರ್ ಅಣ್ಣಗೂ ಮುಗಿತ್ರಿ ಸರ್. ಗಾಡಿ ಮೇಲೆ ಸ್ಟೇಷನ್ ಹಚ್ಚಿ ಆಂಬುಲೆನ್ಸ್ ಕರ್ಸಿ. ಡಿಎಚ್ ಸರಿಗೆ ಫೋನ್ ಮಾಡಿ ಆಂಬುಲೆನ್ಸ್ ಕರ್ಸಕ್ಕೆ ಗಾಡಿ ಅಂತ. ಏ ಕೊಡಪ್ಪ, ಗಾಡಿ ಚೈತಾ ಕರೆಕ್ಟಾಗಿ ಸ್ಯಾನಿಟೈಸ್ ಮಾಡ್ಕೋ ಗಾಡಿ ಹಚ್ಚಿಂದ.